हलो फ्रेंड्स वेलकम टू मेगाश्री किचन इवती वीडियो मूलक नानु नम्म मनेयल्लि माडुवंत एण्णे बदनेकाय मसाले याव रीति माडोदु अंत तोरिस्ता इदीनि बन्नि इवाग ई एण्णे बदनेकाय मसालेन याव रीति माडोदु अंत नोडोण ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿ ತಗೊಂಡಿದ್ದೇನೆ ನೋಡಿ ನಾನಿಲ್ಲಿ ಬದನೆಕಾಯಿನ ಒಂದು ಬದನೆಕಾಯಿನ ಬಂದು ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಎಣ್ಣೆ ಬದನೆಕಾಯಿ ಮಾಡೋದ್ರಿಂದ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಈ ರೀತಿ ನೀರಲ್ಲಿಗೆ ಹಾಕಿ ಹಾಗೆ ಬಿಟ್ಟು ಇವಾಗ ಇದಕ್ಕೆ ಬೇಕಾಗಿರುವಂತ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಮಸಾಲೆಗೋಸ್ಕರ ನಾನಿಲ್ಲಿ 1 ಇಂಚ್ ಆಗೋಷ್ಟು ಚಕ್ಕೆ ಹಾಕ್ಕೊಂತಾ ಇದೀನಿ ಹಾಗೇನೇ ನೋಡಿ ಒಂದು 4ರಿಂದ 5 ಲವಂಗ ಹಾಕ್ಕೊಂತಾ ಇದೀನಿ ನೋಡಿ 1 ಟೀಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂತಾ ಇದೀನಿ ನೋಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಉರಿಗಡಲೆ ಹಾಕ್ಕೊಂತಾ ಇದೀನಿ ಹಾಗೇನೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಕೊಂಡಿರುವಂತ ಬಿಳಿ ಎಳ್ಳು ಹಾಕ್ಕೊಂತಾ ಇದೀನಿ ಹಾಗೇನೇ 4 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಕೊಂಡಿರುವಂತ ಕಡಲೆ ಬೀಜನ ಮೇಲೆ ಸಿಪ್ಪೆ ತೆಗೆದು ಹಾಕ್ಕೊಂತಾ ಇದೀನಿ ಹಾಗೇನೇ 2 ಇಂಚ್ ಆಗೋಷ್ಟು ಶುಂಠಿನ ಸಂದ ಕಟ್ ಮಾಡಿ ಹಾಕ್ಕೊಂತಾ ಇದೀನಿ ಹಾಗೇನೇ 1 ಬೆಳ್ಳುಳ್ಳಿನ ದೊಡ್ಡ ಸೈಜ್ ಮೇಲೆ ಸಿಪ್ಪೆ ತೆಗೆದು ಹಾಕ್ಕೊಂತಾ ಇದೀನಿ ಹಾಗೇನೇ ನೋಡಿ 1 ಈರುಳ್ಳಿನ ಮೀಡಿಯಂ ಸೈಜ್ ಆಗೋದು ಈ ರೀತಿ ಸಂದ ಕಟ್ ಮಾಡಿ ಹಾಕ್ಕೊಂತಾ ಇದೀನಿ ಹಾಗೇನೇ 4 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ಸಹ ಈ ರೀತಿ ಸಂದ ಕಟ್ ಮಾಡಿ ಹಾಕ್ಕೊಂತಾ ಇದೀನಿ ಹಾಗೇನೇ ನೋಡಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂತಾ ಇದೀನಿ ನೋಡಿ ಇದ್ರಲ್ಲಿಗೇನೆ ನಾನು ಇಲ್ಲಿ 1 ದೊಡ್ಡ ಸೈಜ್ ಆದ ಟೊಮೆಟೋನ ಈ ರೀತಿ ಸಂದ ಕಟ್ ಮಾಡಿ ಹಾಕ್ಕೊಂತಾ ಇದೀನಿ ನೋಡಿ ಈ ರೀತಿ ಎಲ್ಲ ಹಾಕೊಂಡಾದ ಮೇಲೆ ಇವಾಗ ಇದನ್ನ ಸಾಫ್ಟ್ ಆಗಿ ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ಸ್ವಲ್ಪ ಗಟ್ಟಿಯಾಗಿ ರುಬ್ಬಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಸಾಫ್ಟ್ ಆಗಿ ರುಬ್ಬಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಮಸಾಲೆನ ನಾವು ಬದನೆಕಾಯಿಗೆ ಸ್ಟಫಿಂಗ್ ಮಾಡ್ತಿರಲ್ವಾ ಸೋ ಹಾಗಾಗಿ ನೋಡಿ ಈ ರೀತಿ ಮಸಾಲೆನ ನೋಡ್ಕೊಂಡು ನೀರು ಹಾಕೊಂಡು ಈ ರೀತಿ ಗಟ್ಟಿಯಾಗಿ ರುಬ್ಬಕೊಂಡು ನೋಡಿ ನಾನು ಇಲ್ಲಿ ಒಂದು ಬೌಲ್ ಗೆ ಹಾಕೊಂಡಿದ್ದೀನಿ ಸೋ ಇದ್ರಲ್ಲಿಗೇನೆ 1/2 ಟೀಸ್ಪೂನ್ ಆಗೋಷ್ಟು ಅರಶಿನ ಹಾಗೇನೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂತಾ ಇದೀನಿ ಇದು ಖಾರ ಕಡಿಮೆ ಇದೆ ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂತಾ ಇದೀನಿ ಹಾಗೇನೆ 5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂತಾ ಇದೀನಿ ನೋಡಿ ಈ ರೀತಿ ಎಲ್ಲಾನು ಹಾಕೊಂಡಾದ ಮೇಲೆ ಇವಾಗ ಇದನ್ನೆಲ್ಲ ನೀಟಾಗಿ ಒಂದ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದ್ರಗೇನೆ ರುಚಿಗೆ ತಕ್ಕಷ್ಟು ಸಾಲ್ಟ್ ನ ಹಾಕ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಈವಾಗ್ಲೇನೆ ಈ ಮಸಾಲೆಗೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆನ ಬದನೆಕಾಯಿಗೆ ಸ್ಟಫಿಂಗ್ ಮಾಡ್ತಿರಲ್ವಾ ಸೋ ಹಾಗಾಗಿ ಬದನೆಕಾಯಿಗೆ ಸಾಲ್ಟ್ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಸೋ ಹಾಗಾಗಿ ನೋಡಿ ಈ ಮಸಾಲೆಗೆ ಈ ಸಾಲ್ಟ್ ಉಪ್ಪು ಖಾರ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಮಸಾಲೆ ಅನ್ನೋದು ರೆಡಿ ಆಗಿದೆ ಇವಾಗ ಈ ಮಸಾಲೆನ ಬದನೆಕಾಯಿಗೆ ಸ್ಟಫಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಮಸಾಲೆ ರೆಡಿ ಆಗಿದೆ ಹಾಗೇನೇ ಬದನೆಕಾಯಿ ಸಹ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿ ತೊಳ್ ತಗೊಂಡಿದ್ರಲ್ವಾ ಸೋ ಅದ್ರಲ್ಲಿಗೆ ಇವಾಗ ಈ ಮಸಾಲೆನ ಸ್ಟಫಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತಗೊಂಡಿರ್ತಿರಲ್ವಾ ಸೋ ಅದ್ರಲ್ಲಿಗೆ ಈ ಮಸಾಲೆನ ಈ ರೀತಿ ಕೈಯಲ್ಲೇನೆ ಇಟ್ಕೋಬೇಕಾಗುತ್ತೆ ಒಳಗಡೆಗೆ ಇಟ್ಕೋಬೇಕು ಈ ಮಸಾಲೆ ಎಲ್ಲಾನು ಇನ್ ಕೇಸ್ ನಿಮಗೆ ಕೈ ತುಂಬಾ ಉರಿಯುತ್ತೆ ಈ ರೀತಿ ಕೈಯಲ್ಲಿಂದ ಈ ಬದನೆಕಾಯಿಗೆ ಮಸಾಲೆ ಇಟ್ಕೊಳ್ಳಕ ಆಗಲ್ಲ ಅಂತಂದ್ರೆ ಸ್ಪೂನ್ ಸಹಾಯದಿಂದ ಸಹ ಈ ರೀತಿ ಮಸಾಲೆನ ಇಟ್ಕೋಬಹುದಾಗುತ್ತೆ ಬಟ್ ಆ ರೀತಿ ಇಟ್ಕೊಳ್ಳೋದ್ರಿಂದ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಬಟ್ ಈ ರೀತಿ ಕೈಯಲ್ಲೇ ಇಟ್ಕೊಂಡ್ರೆ ತುಂಬಾ ಈಜಿಯಾಗಿ ನೋಡಿ ಈ ರೀತಿ ಮಸಾಲೆನ ಸ್ಟಫ್ ಮಾಡ್ಕೋಬಹುದು ಸೋ ಯಾವ ರೀತಿ ಪೀಸ್ ಮಾಡ್ಕೊಂಡಿರ್ತಿರೋ ಸೋ ಆ ಮಧ್ಯದಲ್ಲಿ ಮಸಾಲೆನ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಒಂದು ಬದನೆಕಾಯಿ ಫುಲ್ಲಗೂ ನೋಡಿ ಇಲ್ಲಿ ಕಟ್ ಮಾಡಿ ತಗೊಂಡಿದ್ರಲ್ವಾ ಸೋ ಈ ರೀತಿಯಾಗಿ ಮಸಾಲೆನ ಸ್ಟಫ್ ಮಾಡಿ ಈ ರೀತಿ ಪ್ಲೇಟ್ ಗೆ ಇಟ್ಕೊಂತಾ ಇದೀನಿ ಸೋ ಉಳಿದಂತ ಬದನೆಕಾಯಿಗೂ ಅಷ್ಟೇನೆ ಎಲ್ಲಾ ಕಡೆನೂ ಈ ರೀತಿ ಮಸಾಲೆನ ಇಟ್ಕೋಬೇಕಾಗುತ್ತೆ ಈ ರೀತಿ ಮಸಾಲೆನ ಸ್ಟಫ್ ಮಾಡಿ ತಗೊಳ್ಳೋದ್ರಿಂದ ಬದನೆಕಾಯಿಗೆ ಚೆನ್ನಾಗಿ ಮಸಾಲೆ ಇರುತ್ತೆ ಹಾಗೇನೇ ತುಂಬಾ ಟೇಸ್ಟಿ ಆಗಿರುತ್ತೆ ಬದನೆಕಾಯಿ ತಿನ್ನುವಾಗ ಸೋ ಎಲ್ಲಾನು ಇದೇ ರೀತಿನೇ ಬದನೆಕಾಯಿಗೆ ಸ್ಟಫ್ ಮಾಡಿ ತಗೋಬೇಕಾಗುತ್ತೆ ನೋಡಿ ನಾನು ಎಲ್ಲ ಬದನೆಕಾಯಿಗೆ ಈ ಮಸಾಲೆನ ಸ್ಟಫಿಂಗ್ ಮಾಡಿ ತಗೊಂಡಿದ್ದಾಗಿದೆ ನೋಡ್ತಿದಿರಲ್ಲ ಪ್ರತಿಯೊಂದು ಬದನೆಕಾಯಿಗೂ ಸಹ ಈ ರೀತಿ ಮಸಾಲೆನ ಸ್ಟಫ್ ಮಾಡಿ ತಗೋಬೇಕು ನೋಡಿ ಈ ರೀತಿ ಮಸಾಲೆನ ಸ್ಟಫ್ ಮಾಡಿ ತಗೊಂಡಾದ ಮೇಲೆ ಇವಾಗ ಇದನ್ನ ಒಂದು 30 ಮಿನಿಟ್ಸ್ ಆಗೆ ಬಿಡಬೇಕಾಗುತ್ತೆ ಆವಾಗ್ಲೇನೆ ಈ ಮಸಾಲೆ ಎಲ್ಲ ಈ ಬದನೆಕಾಯಿಗೆ ಇಟ್ಕೊಂಡು ತಿನ್ನುವಾಗ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇವಾಗ ಸಾಂಬಾರ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಪ್ಯಾನ್ ಗೆ 250 ml ಆಗೋಷ್ಟು ಆಯಿಲ್ ಹಾಕ್ಕೊಂತಾ ಇದೀನಿ ಎಣ್ಣೆ ಬಿಸಿ ಆದ್ಮೇಲೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂತಾ ಇದೀನಿ ಸಾಸಿವೆ ಚಿಟ್ ಚಿಟ್ ಆದ್ಮೇಲೆ ನೋಡಿ ನಾನು ಇಲ್ಲಿ 1 ದೊಡ್ಡ ಸೈಜ್ ಆದ ಈರುಳ್ಳಿನ ಸಂದ ಕಟ್ ಮಾಡಿ ಹಾಕ್ಕೊಂತಾ ಇದೀನಿ ಹಾಗೇನೆ ಕರಿಬೇವು ಸ್ವಲ್ಪ ಹಾಕ್ಕೊಂತಾ ಇದೀನಿ ನೋಡಿ ಈ ರೀತಿ ಹಾಕೊಂಡಾದ ಮೇಲೆ ಈಗ ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇಲ್ಲಿ ಲೈಟ್ ಗೋಲ್ಡನ್ ಕಲರ್ ಬಂದಾಗಿದೆ ಇಷ್ಟ ಆದ್ರೆ ಸಾಕು ಈ ರೀತಿ ಬಂದಾದ ಮೇಲೆ ಇವಾಗ ಇದ್ರಲ್ಲಿಗೇನೆ ನಾವು ಮಸಾಲೆ ಎಲ್ಲ ಬದನೆಕಾಯಿಗೆ ಸ್ಟಫ್ ಮಾಡಿ ತಗೊಂಡಿದ್ರಲ್ವಾ ಸೋ ಅದನ್ನ ಹಾಕೊಂತಾ ಇದೀನಿ ಈ ರೀತಿ ಹಾಕೊಂಡಾದ ಮೇಲೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ
ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ 5 ನಿಮಿಷ ಆದಮೇಲೆ ಇವಾಗ ಇದರಲ್ಲೇನೆ ಒಂದು 30% ಆಗೋಷ್ಟು ಬದನೆಕಾಯಿ ಬೆಂದಿರುತ್ತೆ. ಆಯಿಲಲ್ಲಿ ಬೇಯಿದ್ರೇ ತುಂಬ ಟೇಸ್ಟಿ ಆಗಿರೋದು ಬದನೆಕಾಯಿ ಮಸಾಲ ಅನ್ನೋದು. ನೋಡಿ ಇವಾಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಳಿದಂಥ ಮಸಾಲೆನ ಇದರಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೋಡಿ ಅದೇ ಬೌಲ್ನ ನಾನಿಲ್ಲಿ ತೊಳ್ಕೊಂಡು 1.5 ಲೀಟರ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರು ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಬದನೆಕಾಯಿ ಅನ್ನೋದು ಬೇಯಬೇಕಲ್ವಾ, ಸೊ ಹಾಗಾಗಿ 1.5 ಲೀಟರ್ ಆಗೋಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿರಬೇಕು, ಬದನೆಕಾಯಿ ಎಲ್ಲ ಬೇಯಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು 10 ಮಿನಿಟ್ಸು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಇವಾಗ ಒಂದು 10 ಮಿನಿಟ್ಸ್ ಆಗಿದೆ, ಇನ್ನು ಬದನೆಕಾಯಿ ಮಸಾಲೆ ಅನ್ನೋದು ರೆಡಿ ಆಗಿಲ್ಲ. ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೊಂದು 10-15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಈ ಸಲ ಬೇಯಿಸ್ಕೊಳ್ಳೋವಾಗ ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 10-15 ನಿಮಿಷ ನಾನಿಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ ಬದನೆಕಾಯಿ ಮಸಾಲೆನ. ಟೋಟಲ್ ಆಗಿ ನಾನಿಲ್ಲಿ ಒಂದು 20-25 ಮಿನಿಟ್ಸ್ ಆಗೋಷ್ಟು ಕುದಿಸ್ಕೊಂಡಿದ್ದೀನಿ ಬದನೆಕಾಯಿನ. ನೋಡಿ ಇವಾಗ ಬದನೆಕಾಯಿ ಮಸಾಲ ಅನ್ನೋದು ರೆಡಿ ಆಗಿದೆ. ನೋಡಿ ಬದನೆಕಾಯಿ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಸಾಫ್ಟಾಗಿ ಕುಕ್ ಆಗಿದೆ. ನೋಡಿದ್ರಲ್ಲ ತುಂಬನೇ ಪರ್ಫೆಕ್ಟಾಗಿ ಬಂದಿದೆ ಬದನೆಕಾಯಿ ಮಸಾಲೆ ಅನ್ನೋದು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ತುಂಬಾ ರುಚಿಯಾಗಿ ತುಂಬ ಪರ್ಫೆಕ್ಟಾಗಿ ಎಣ್ಣೆ ಬದನೆಕಾಯಿ ಮಸಾಲೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇದು ತುಂಬಾ ರುಚಿಯಾಗಿರುತ್ತೆ. ಸೈಡ್ ಡಿಶ್ ಆಗಿ ಚಪಾತಿ, ದೋಸೆ, ಪೂರಿ, ಹಾಗೆಯೇ ಬಿರಿಯಾನಿ, ಗೀ ರೈಸ್ ಎಲ್ಲದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಬದನೆಕಾಯಿ ಮಸಾಲೆ ಅನ್ನೋದು. ಸೊ ನಾನು ಹೇಳೋ ರೀತಿ ನೀವು ಮನೇಲಿ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬದನೆಕಾಯಿ ಮಸಾಲೆನ ಮತ್ತೇನು ಮಾಡಿಕೊಡಿ ಅಂತ ಹೇಳ್ತಾರೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.